ಇವತ್ತು ನಿಪ್ಪಟ್ ಮಾಡೋಣ. ನಿಪ್ಪಟ್ ಮಾಡೋದಕ್ಕೆ ಮೆಷರ್ಮೆಂಟು ತುಂಬ ತುಂಬ ಮುಖ್ಯ. ಇಲ್ಲಿ ನಾನು ಒಂದು ಪಾವು ಗ್ಲಾಸಲ್ಲಿ ಮೆಷರ್ಮೆಂಟ್ ಮಾಡಿದ್ದೀನಿ. ನೋಡಿ, ಇದು ಪಾವು ಗ್ಲಾಸು. ಸೊ ಇದರಲ್ಲಿ 4 ಗ್ಲಾಸು ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೀನಿ. ಅಕ್ಕಿ ತೊಳೆದು ಆರಿಸಿ ಪೌಡರ್ ಮಾಡಿ ಇಟ್ಟಿರೋದು. ಅದೇ ಗ್ಲಾಸಲ್ಲಿ 1/2 ಗ್ಲಾಸು ಹುರುಗಡಲೆ ಮಿಕ್ಸಿ ಮಾಡ್ಕೋಬೇಕು, ನೈಸ್ ಮಿಕ್ಸಿ ಮಾಡ್ಕೋಬೇಕು. ಅದೇ 1/2 ಗ್ಲಾಸು ಹುರುಗಡಲೆ ಈ ರೀತಿ ದಪ್ಪಕ್ಕೆ ಮಿಕ್ಸಿ ಮಾಡ್ಕೊಳ್ಬೇಕು. ಅದು ಇದಕ್ಕೆ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದು ಈ ರೀತಿ ಅದನ್ನು ದಪ್ಪಕ್ಕೆ ಮಿಕ್ಸಿ ಮಾಡಿಕೊಂಡು ಅದು ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಟೀಸ್ಪೂನು ಹಿಂಗು, 1 ಹಿಡಿ ಎಳ್ಳು, 1 ಹಿಡಿ ಜೀರಿಗೆ, 1 ಹಿಡಿ ಖಾರ ಪೌಡರ್, 1 ಹಿಡಿ ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಪಾವು ಗ್ಲಾಸಲ್ಲಿ 1/2ಕ್ಕೂ ಸ್ವಲ್ಪ ಕಡಿಮೆ ಎಣ್ಣೆ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ತಗೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಬಿಸಿ ಎಣ್ಣೆ ಕೈ ಹಾಕೋಕ್ಕಾಗಲ್ಲ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡಾಗ ಹಿಟ್ಟೆಲ್ಲ ಆ ಬಿಸಿ ಎಣ್ಣೆಯಲ್ಲಿ ಹಿಟ್ಟು ಸ್ವಲ್ಪ ಬೆಚ್ಚಕ್ಕಾಗುತ್ತೆ. ನೋಡಿ, ಈಗ ಎಲ್ಲ ಮಿಕ್ಸ್ ಆಗೋದಕ್ಕೆ ಕೈಯಿಂದ ನಾವು ಈಗ ಮಿಕ್ಸ್ ಮಾಡಬಹುದು. ನೋಡಿ, ಹೀಗೆ ಚೆನ್ನಾಗಿ ಆ ಎಣ್ಣೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಗ್ಲಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋಗಿದೆ. ಕೊತ್ತಂಬರಿ ಸೊಪ್ಪು ತೊಳೆದು ಈ ರೀತಿ ಸಣ್ಣಗೆ ಹಚ್ಕೊಂಡು ಅದು 1 ಹಿಡಿ ಹಾಕ್ತಾ ಇದ್ದೀನಿ. ಕರಿಬೇವು ಅದು 1 ಹಿಡಿ ಸಣ್ಣಕ್ಕೆ ಹೆಚ್ಕೊಂಡು ಅದು ಹಾಕಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗೋಗಿದೆ. ಈಗ ಸ್ವಲ್ಪ ಹಿಟ್ಟು ಒಂದು ಬೇರೆ ಪಾತ್ರೆಯಲ್ಲಿ ತಗೊಂಡು ಇದನ್ನು ನೀರು ಹಾಕಿ ಹಿಟ್ಟು ಕಲಸ್ಕೋಬೇಕು. ಒಂದೇ ಸರಿ ಹಿಟ್ಟು ಕಲಸಿ ಇಟ್ಕೊಂಡ್ರೆ ಚೆನ್ನಾಗಿ ಬರಲ್ಲ, ಸ್ವಲ್ಪ ಸ್ವಲ್ಪನೇ ಕಲಸಿ ಇಟ್ಕೋಬೇಕು. ಇಬ್ಬರು ಸೇರ್ಕೊಂಡು ಮಾಡಿದಾಗ ಇದು ಸ್ವಲ್ಪ ಸಹಜ ಆಗುತ್ತೆ ಮಾಡೋದಕ್ಕೆ. ನೋಡಿ, ಹೀಗೆ ಹಿಟ್ಟು ನೀರಾಕಿ ಕಲಸ್ಕೋಬೇಕು. ನಾವು ಚಪಾತಿ ಹಿಟ್ಟು ಅದು ಕಲಿಸ್ತೀವಲ್ಲ, ಆ ರೀತಿ ಇದನ್ನು ಕಲಿಸ್ಕೊಳ್ಳೋ ಅಂಥದ್ದು. ಈ ರೀತಿ ಉಂಡೆಗಳು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು. ಇದನ್ನು ನೋಡಿ ಹೀಗೆ ಉಂಡೆ ಮಾಡಿ ಇಟ್ಕೊಳ್ಳೋದು. ಇದನ್ನು ಯಾವ ರೀತಿ ತಟ್ಟೋದು ಅನ್ನೋದು ಸಹ ನಾವು ನೋಡ್ಕೊಳ್ಳೋಣ. ಇದು ಹಾಲು ಕವರನ್ನು ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಎಣ್ಣೆ ಗ್ರೀಸ್ ಮಾಡ್ಕೊಳ್ಳೋಣ, ಯಾಕಂದರೆ ನಿಪ್ಪಟ್ಟು ಅಂಟ್ಕೋಬಾರ್ದು. ನಿಪ್ಪಟ್ಟು ತಟ್ಟಿ ಇನ್ನೊಂದು ಪೇಪರ್ ಮೇಲೆ, ಪ್ಲಾಸ್ಟಿಕ್ ಪೇಪರ್, ಆ ಪೇಪರು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಉಂಡೆ ಇದರಲ್ಲಿ ಇಟ್ಟುಬಿಟ್ಟು ಅದೇ ಪ್ಲಾಸ್ಟಿಕ್ಕನ್ನು ಹೀಗೆ ಮುಚ್ಚಿಬಿಟ್ಟು ಒಂದು ಸ್ನ್ಯಾಕ್ಸ್ ಪ್ಲೇಟ್ ಇರುತ್ತಲ್ಲ, ಆ ಪ್ಲೇಟಲ್ಲಿ ಇದನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ, ಪ್ರೆಸ್ ಆಗೋಯಿತು, ಎಷ್ಟು ಚೆನ್ನಾಗಿ ನಿಪ್ಪಟ್ಟು ಬಂದಿದೆ. ಈ ರೀತಿ ಕಟ್ಟಿಂಗ್ ಇರೋ ಕಟೋರ ಕಪ್ಪು ಅದರಲ್ಲಿ ಇದನ್ನು ಪ್ರೆಸ್ ಮಾಡ್ಕೊಳ್ಳೋಣ. ಯಾಕೆ ನಿಪ್ಪಟ್ಟು ಎಲ್ಲ ನಿಪ್ಪಟ್ಟು ಒಂದೇ ಸೈಜ್ ನಮಗೆ ಬರುತ್ತೆ. ಈ ರೀತಿ ನೋಡಿ,
ಇದನ್ನು ಈ ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ ಇನ್ನೊಂದು ತಟ್ಟಿ ತೋರಿಸ್ತೀನಿ ನಿಮಗೆ. ಹೀಗೆ ಕಟೋರದಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಅದು ಸಹ ಈ ರೀತಿ ತಟ್ಟಿರುವಂತಹ ನಿಪ್ಪಟ್ಟು ಒಂದು 5-8 ನಿಮಿಷಗಳವರೆಗೆ ಆರಿಸ್ಬೇಕು. ಹಾಗೆ ನಾವು ಕರಿಬಾರದು. ಈ ರೀತಿ ಉಂಡೆ ಮಾಡಿಕೊಂಡಿರುವಂತಹ ಎಲ್ಲ ಉಂಡೆಗಳನ್ನು ಈ ರೀತಿ ತಟ್ಕೋಬೇಕು. ತಟ್ಕೊಂಡು 5-8 ನಿಮಿಷಗಳವರೆಗೆ ಅದನ್ನು ಆರಿಸ್ಬೇಕು. ಹಾಗೆ ನೋಡಿ ಎಣ್ಣೆ ಬಿಸಿಯಾಗಿದೆ. ಈಗ ಎಣ್ಣೆಯಲ್ಲಿ ಒಂದೊಂದು ನಿಪ್ಪಟ್ಟು ನಾನು ಹಾಕ್ತಾ ಇದ್ದೀನಿ. ನಿಧಾನವಾಗಿ ಹಾಕಬೇಕು, ಇಲ್ಲಾಂದರೆ ಎಣ್ಣೆ ಎಗರುತ್ತೆ. ಒಂದು ನಿಮಿಷ ಹಂಗೆ ಬಿಟ್ಟುಬಿಟ್ಟು ಆಮೇಲೆ ನಾವು ಈ ಕುರ್ಪಿ ಹಾಕಬೇಕು, ಇಲ್ಲಾಂದರೆ ನಿಪ್ಪಟ್ಟು ಒಡೆದೋಗುತ್ತೆ. ಮೀಡಿಯಂ ಗ್ಯಾಸ್ ಇಟ್ಕೊಂಡು ಇದನ್ನು ಕರಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ಹೀಗೆ ಕಲಿಸ್ತಾ ಇದ್ದರೆ 4 ಕಡೆ ಒಂದೇ ಕಲರ್ ಇರುತ್ತೆ. ಬಿಟ್ಟುಬಿಟ್ಟು ಅಂದರೆ ಒಂದು ಕಡೆ ಕಪ್ಪಗಾಗುತ್ತೆ, ಒಂದು ಕಡೆ ಬೆಂದಿರುತ್ತೆ, ಒಂದು ಕಡೆ ಬೆಂದಿರಲ್ಲ. ನೋಡಿ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಇದೇ ಇದರ ಚಿಹ್ನೆ, ಬೆಂದಿರೋ ಚಿಹ್ನೆ. ನೋಡಿ ಇವಾಗ ತೆಗೆದು ಬಿಡೋಣ. ತೆಗೆದ ಮೇಲೇನೂ ಇದು ಸ್ವಲ್ಪ ಕಲರ್ ಬರುತ್ತೆ. ಇದನ್ನು ಒಂದು ತೂತು ಪಾತ್ರೆಯಲ್ಲಿ ಇಡೋಣ. ಒಂದೆರಡು ನಿಮಿಷ ಇಟ್ಟ ಮೇಲೆ ಅದರಲ್ಲಿರೋ ಎಣ್ಣೆ ಎಲ್ಲ ಸೋರೋಗುತ್ತೆ. ನೋಡಿ ನಾನು ಮುರಿದು ತೋರಿಸ್ತಾ ಇದ್ದೀನಿ ನಿಪ್ಪಟ್ಟು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನಿಪ್ಪಟ್ಟು ರೆಡಿ ಆಗಿಬಿಟ್ಟಿದೆ.